ಪ್ರೀತಿಯ ನನ್ನ ಸ್ಪರ್ಧಾ ಮಿತ್ರರೇ ಇವತ್ತಿನ ದಿನ ಏನು ಮಾಡೋಣಪ್ಪ ಅಂತಂದರೆ ಮೋಟಿವೇಶನ್ ವಿಷಯಕ್ಕೆ ಸಂಬಂಧಿಸಿದಂತೆ ಹೌ ಟು ಸ್ಟಡಿ ನೋಡೋಣ. ಹೌ ಟು ಸ್ಟಡಿ ಅಂದರೆ ಏನು, ಹೇಗೆ ಓದುವುದು ಅಂದರೆ ಫಸ್ಟ್ ನಾವು ಏನು ಓದಬೇಕು, ಏಕೆ ಓದಬೇಕು, ಹೇಗೆ ಓದಬೇಕು, ಇದು ಓದಬೇಕಾಗಿತ್ತಪ್ಪ ಅಂತಂದ್ರೆ ನಾವು ಒಂದು ಒಳ್ಳೆಯ ಹುದ್ದೆಯನ್ನು ಪಡಿಬೇಕಾಗಿತ್ತಂದ್ರೆ ನಮ್ಮ ಮನಸ್ಸನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ಅನ್ನೋದು ಬಹಳಷ್ಟು ಪ್ರಮುಖವಾದಂಥ ವಿಷಯ. ಹಾಗಾದರೆ ನೋಡಿ ಒಂದು ಮಾತನ್ನು ಹೇಳ್ತೀನಿ, ಯಾವಾಗಲೂ ಯಾವುದೇ ಯಶಸ್ವಿ ವ್ಯಕ್ತಿಗಳನ್ನು ಕೇಳಿದ್ರು ಅಂದರೆ ನಾನು ಹಲವಾರು ಜನರಿಗೆ ಕೇಳಿದಾಗ ಏನಪ್ಪ ಅಂತಂದ್ರೆ ನಿಮ್ಮ ಈ ಯಶಸ್ವಿ ಆಗಲಿಕ್ಕೆ ಕಾರಣ ಏನಪ್ಪ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ಸರ್ ಹಾರ್ಡ್ ವರ್ಕ್ ಅಂತ ಹೇಳ್ತಾರೆ. ಹಾಗಾದರೆ ಅವರು ಅಷ್ಟೊಂದು ಹಾರ್ಡ್ ವರ್ಕ್ ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ಅಷ್ಟು ಹಾರ್ಡ್ ವರ್ಕ್ ಅವ್ರ ಕಡೆಯಿಂದ ಆಗಲಿಕ್ಕೆ ಸಾಧ್ಯ ಏನಂದರೆ ಅವರ ಮನಸ್ಸು ಅಂತ ಹೇಳ್ತು. ಅವ್ರ ಮನಸ್ಸು ಅಷ್ಟು ಗಟ್ಟಿಯಾಗಿ ಹಿಡಿದಿರೋದ್ರಿಂದ ಅವ್ರ ಮನಸ್ಸು ಏನಾಗಿತ್ತಪ್ಪ ಅಂತಂದ್ರೆ ಗಟ್ಟಿಯಾಗಿ ಹಿಡಿದಿರೋದ್ರಿಂದ ಅವ್ರ ಅಧ್ಯಯನ ಮಾಡಲಿಕ್ಕೆ ಸಾಧ್ಯವಾಗೈತಿ. ಹಾಗಾದರೆ ನಾವು ಅನ್ಬೋದು ಸರ್ ನಾವು ಏನಪ್ಪ ಅಂತಂದ್ರೆ ಈ ಎಸ್ ಎಸ್ ವಿಗಳನ್ನು ಆಗ್ಬೋದಾ, ಕೆ ಎಸ್ ಐ ಎಸ್ ಅಧಿಕಾರಿಗಳು ಆಗ್ಬೋದಾ ಅಂತ ವಿಚಾರ ಮಾಡಿದಾಗ ಆರಾಮಾಗಿ ನಾವು ಕೆ ಎಸ್ ಐ ಎಸ್ ಅಧಿಕಾರಿಗಳು ಆಗಬಹುದು ರೀ. ಆದರೆ ಆಗ್ತೀನಿ ಅನ್ನೋದು ಬಹಳಷ್ಟು ಸುಲಭ, ಆದರೆ ಆಗಬೇಕಾಗಿತ್ತಂದ್ರೆ ಪ್ರಿಪ್ರೇಷನ್ ಏನೈತಲ್ರಿ, ವೆರಿ ಹಾರ್ಡ್ ಮಾಡಬೇಕು, ವೆರಿ ಹಾರ್ಡ್ ಪ್ರಿಪ್ರೇಷನ್ ಮಾಡಿದಾಗ ಮಾತ್ರ ಸಾಧ್ಯವಾಗ್ತೈತಿ. ಹಾಗಾದರೆ ಸರ್ ನಾವು ಹಾರ್ಡ್ ಪ್ರಿಪ್ರೇಷನ್ ಮಾಡಬೇಕಂದ್ರೆ ಹೇಗೆ, ನಾವು ಏನು ಮಾಡಬೇಕು ಅಂತ ಕೇಳಿದಾಗ ಒಂದು ಮಾತು ಬರುತ್ತೆ. ಸೈಕಾಲಜಿಯಲ್ಲಿ ಹೇಳ್ತಾರೆ ಏನಪ್ಪ ಅಂತಂದ್ರೆ ಮಗು ಕಲಿಯಲು ಸಿದ್ಧವಿದ್ದಾಗ ಕಲಿಸು ಅಂತೇಳಿ. ಅಂದರೆ ನಮ್ಮ ಮನಸ್ಸು ಏನಪ್ಪ ಅಂತಂದ್ರೆ ಕಲಿಯಲು ಸಿದ್ಧವಿತ್ತು ಅಂದರೆ, ಓದಲು ಸಿದ್ಧವಿತ್ತು ಅಂದರೆ ಅವಾಗ ನಾವು ಓದ್ದೇವು ಅಂದರೆ ಯಾವುದೇ ವಿಷಯ ಓದಿದ್ರೂ ಕೂಡ ಏನಾಗ್ತೈತಪ್ಪ ಅಂತಂದ್ರೆ ಪರ್ಫೆಕ್ಟಾಗಿ ನೆನಪು ಉಳಿತೈತೆ ರೀ. ಕೆಲವೊಬ್ರು ಹೇಳ್ತಾರೆ ಸರ್ ನಾನು ಓದ್ತಾ ಇದ್ದೀನಿ ನೆನಪಿನಲ್ಲಿ ಉಳಿತಾ ಇಲ್ಲ ಏಕೆ ಅಂತ, ಅದು ಏಕೆ ಹೇಗೆ ಅನ್ನೋದನ್ನು ನಂತರ ನೋಡೋಣ. ಈಗ ಏನಪ್ಪ ಅಂತಂದ್ರೆ ಓದಬೇಕಾಗಿತ್ತು ಅಂದರೆ ನಮ್ಮ ಮನಸ್ಸು ಕಂಟ್ರೋಲ್ ಮಾಡ್ಕೋಬೇಕು. ಹೇಗೆ ನಮ್ಮ ಮನಸ್ಸು ಕಂಟ್ರೋಲ್ ಇಲ್ಲಲ್ಲ, ಹೆಂಗೆ, ಯಾವ ಟೈಪ್ ಇಲ್ಲ ಅನ್ನೋದನ್ನು ನೋಡೋಣ. ನೋಡಿ ಈಗ ನೀವು ಹಲವಾರು ಮೋಟಿವೇಶನ್ ಕ್ಲಾಸನ್ನು ನೋಡಿರ್ತೀರಿ. ಈಗ ಒಂದು ಎಲ್ಲಿರುವಂಥವ್ರು ಏನಪ್ಪ ಅಂತಂದ್ರೆ ಮೋಟಿವೇಶನ್ ಕ್ಲಾಸಿಗೆ ಓದೇವಪ್ಪ ಅಂತಂದ್ರೆ ಆ ಮೋಟಿವೇಶನಲ್ಲಿ ಇರ್ತಕ್ಕಂಥ ಒಂದು ವಿಶೇಷ ಕ್ಲಾಸನ್ನು ನೋಡ್ತೇವೆ. ಆ ವ್ಯಕ್ತಿತ್ವ ವಿಕಸನ ಕ್ಲಾಸ್ ನೋಡಿದಾಗ ಕೇಳಿದಾಗ ಏನಪ್ಪ ಅಂತಂದ್ರೆ ಮನಸ್ಸಿನಲ್ಲಿ ನಾವು ಒಂದು ನಿರ್ಧಾರ ಮಾಡಿಬಿಡ್ತೇವೆ ರೀ. ಏನಪ್ಪ ಅಂತಂದ್ರೆ ಹೌದು ಈ ಸಾರಿ ನಾನು ಕೆ ಎಸ್ ಅಧಿಕಾರಿ ಆಗಲೇಬೇಕು. ಯಾವಾಗ್ರಿ ಮೋಟಿವೇಶನ್ ಕ್ಲಾಸ್ ಕೇಳಿದಾಗ ಅಥವಾ ನೋಡಿದಾಗ, ಆಗಿಂದಾಗ ನಾವು ಏನು ಮಾಡ್ತೇವಪ್ಪ ಅಂತಂದ್ರೆ ಒಂದು ನಿರ್ಧಾರ ಮಾಡೇ ಬಿಡ್ತೇವೆ. ಏನಂದ್ರೆ ಈ ಸಾರಿ ನಾನು ಏನೂ ಇಲ್ಲ, ಕೆ ಎಸ್ ಅಧಿಕಾರಿ ಆಗು. ಹೌದ್ರಿ ನಿರ್ಧಾರ ಮಾಡ್ತೇವೆ, ಆದರೆ ಆ ನಿರ್ಧಾರ ನಮ್ಮಲ್ಲಿ ಎಲ್ಲಿವರೆಗೆ ಉಳಿತೈತೋ ಅದನ್ನು ನೋಡಬೇಕು. ಯಾವ ವ್ಯಕ್ತಿ ಹತ್ರ ಆ ನಿರ್ಧಾರ ಏನಪ್ಪ ಅಂತ ಕಡಿವರೆಗೂ ಇರುತ್ತೋ ಆ ವ್ಯಕ್ತಿ ಗ್ಯಾರಂಟಿಯಾಗಿ ಏನಪ್ಪ ಅಂತಂದ್ರೆ ಒಬ್ಬ ಅಧಿಕಾರಿ ಆಗೇ ಆಗ್ತಾನೆ. ಆದರೆ ನಮ್ಮ ಮನಸ್ಸುಗಳನ್ನು ವಿಚಾರ ಮಾಡಿದಾಗ ನೋಡ್ರಿ, ಈಗ ಒಂದೊಂದು ಮೋಟಿವೇಶನ್ ಕ್ಲಾಸ್ ನೋಡ್ತೇವೆ, ಒಂದೊಂದು ಮೋಟಿವೇಶನ್ ಕ್ಲಾಸ್ ನೋಡ್ತೇವೆ ಅಂದರೆ ನಿರ್ಧಾರ ಮಾಡ್ತೇವೆ ಏನಪ್ಪ ಅಂತಂದ್ರೆ ಹೌದು ನಾನು ನಾಳೆ ಹಿಡಿದು ಏನಪ್ಪ ಅಂತಂದ್ರೆ ನಶಿಪ್ನ್ಯಾಗ 4 ಗಂಟೆಗೆ ಏಳಬೇಕು. ಯಾಕಂದರೆ ಮೋಟಿವೇಶನ್ ಕ್ಲಾಸ್ ಕೇಳಿರ್ತೇವೆ, ನಮ್ಮ ಮೈಂಡ್ ಫ್ರೀ ಆಗಿರ್ತೈತಿ, ಮನಸ್ಸನ್ನು ಏನಪ್ಪ ಅಂತ ಒಪ್ಕೊಂಡಿರ್ತೈತಿ, ನಾನು ಆಗಿರಬೇಕು ಕೆ ಎಸ್ ಅಧಿಕಾರಿ ಅಂತೇಳಿ ನಿರ್ಧಾರ ಮಾಡಿ ಅವತ್ತಿನ ದಿವಸ ಏನು ಮಾಡ್ತೇವೆ ಅಂದ್ರೆ ನಾಳೆಗೆ ಹಿಡಿದು ನಾನು ನಶಿಪ್ನ್ಯಾಗ 4 ಕೇಳಬೇಕು. ಎದ್ದು ಏನಪ್ಪ ಅಂತಂದ್ರೆ ಸ ಕಂಟಿನ್ಯೂವರ್ಸ್ ಆಗಿ ಪ್ರಿಪ್ರೇಷನ್ ಮಾಡಬೇಕು. ಪ್ರಿಪ್ರೇಷನ್ ಮಾಡಿ ನಾನು ಒಬ್ಬ ಅಧಿಕಾರಿ ಆಗಬೇಕಂತ ಆಗಿಂದ ಆಗ ನಿರ್ಧಾರವನ್ನು ಮಾಡಿಬಿಡ್ತೇವೆ. ಆದರೆ ಆ ನಿರ್ಧಾರ ಎಲ್ಲಿವರೆಗೆ ಇರ್ತೈತ್ರಿ ನಮ್ಮಲ್ಲಿ ಅದನ್ನು ನೋಡೋಣ್ರಿ. ನೋಡ್ರಿ ಮಧ್ಯಾಹ್ನ ಊಟ ಕೂತಾಗ ವಿಚಾರ ಮಾಡ್ತೇವೆ ನಾನು ಕೆ ಎಸ್ ಅಧಿಕಾರಿ ಆಗಬೇಕು, ನಶಿಕ್ನ್ಯಾಗ 4ಕ್ಕೆ ನಾಳೆ ಹಿಡಿದು ಹೇಳಬೇಕು ವಿಚಾರ. ರಾತ್ರಿ ಊಟ ಮಾಡಾಗ ವಿಚಾರ ಮಾಡ್ತೇವೆ ರೀ ನಾಳೆ ಮುಂಜಾನೆ ದೌಟ್ ಹೇಳ್ಬೇಕಲ್ಲ ನಶಿಕ್ನ್ಯಾಗ 4ಕ್ಕೆ ಕೇಳಬೇಕು ನಾವು. ಎದ್ದು ಏನಪ್ಪ ಅಂತಂದ್ರೆ ಪ್ರಿಪ್ರೇಷನ್ ಮಾಡ್ಕೋತ ಹೋಗ್ಬೇಕಿನ್ನ ಈ ಸಾರಿ ಅಧಿಕಾರಿ ಆಗಬೇಕು. ಓಕೆ ವೆರಿ ಗುಡ್, ವಿಚಾರ ಮಾಡ್ತೇವೆ. ಬಟ್ ಅಲಾರಾಮ್ ಇಡ್ತೇವೆ, ಇಟ್ಟು ಮಲಗ್ತೇವೆ, ನಶಿಕ್ನ್ಯಾಗ 4 ಗಂಟೆಗೆ ಅಲಾರಾಮ್ ಸ್ಟಾರ್ಟ್ ಆಗ್ತೈತಿ. ಅವಾಗ ಅದೇ ನಮ್ಮ ಮನಸ್ಸು, ನಿನ್ನೆ ದಿನ ಹೇಳಿತಲ್ಲ ಕೆ ಎಸ್ ಅಧಿಕಾರಿ ಆಗ್ಬೇಕಂತ, ಅದೇ ಮನಸ್ಸು ಏನು ಹೇಳ್ತದೆ ಅಂದಾಗ 4 ಗಂಟೆ ಆದಾಗ ಏಯ್ ಹಿನ ರಾತ್ರಿ ಭಾಳ ಐತಿ, 4ಕ್ಕೆ ಕೇಳೋದು ಬ್ಯಾಡ, ಇನ್ನೇನಪ್ಪ ಅಂತಂದ್ರೆ 5ಕ್ಕೆ ಹೇಳೋನು, 5ಕ್ಕೆ ಅಲಾರಾಮ್ ಇಡು ಅಂತ ಹೇಳ್ತದೆ. ನಾವು ಅವಾಗ ಆಟೋಮೆಟಿಕ್ ಏನು ಮಾಡಿಬಿಡ್ತೇವಪ್ಪ ಅಂತಂದ್ರೆ ಅಲಾರಾಮನ್ನು 5 ಗಂಟೆಗೆ ಚೇಂಜ್ ಮಾಡಿಬಿಡ್ತೇವೆ ರೀ. ನೋಡಿ ನಮ್ಮ ಮನಸ್ಸು ನಸಿಕನೇ ಬದಲಾಯಿತು ಎಲ್ಲ ಕೂಡ 24 ಅವರ್ಸ್ ಒಳಗೆ. ಇನ್ನು 5 ಗಂಟೆಗೆ ನಾವು ಅಲಾರಾಮ್ ಇಡ್ತೇವೆ, 5 ಗಂಟೆಗೆ ಅಲಾರಾಮ್ ಹೊಡೆದಾಗ ಮತ್ತೆ ಅದೇ ಮನಸ್ಸು ಹೇಳ್ತೈತಿ ಏಯ್ ಇಟ್ಟು ನಸಿಕನ್ಯಾಗ 5 ಗಂಟೆಗೆ ಕೇಳಬೇಡ, ಇನ್ನೇನಪ್ಪ ಅಂತಂದ್ರೆ ಇನ್ನು ಎಕ್ಸಾಮ್ ಏನಪ್ಪ ಅಂತಂದ್ರೆ 4-5 ತಿಂಗಳೈತಿ, ಯಾಕೆ ಈಗ ಹೇಳ್ತಿ, ಮುಂದೆ ಏನಪ್ಪ ಅಂತ ಇನ್ನೊಂದು ತಿಂಗಳು ಇರ್ಲಕ್ಕಾಗಿ ಓದನ್ನು ತಗೋ ಅಂತ ಹೇಳ್ತೈತಿ. ಹಂಗೆ ಹೇಳ್ದಂಗೆ ನಾವು ಏನಾರೆ ಮನಸ್ಸು ಬದಲಿಸಿ ಸುಮಾರು ಏನಪ್ಪ ಅಂತಂದ್ರೆ 10-15 ದಿನ ಈ ಟೈಪ್ ನಾವು ಅಲಾರಾಮ್ ಬದಲು ಮಾಡೋದು ಮಾಡ್ಕೋತ ಹೋದೇವತ್ತು ಇಟ್ಕೋರಿ, 10-15 ದಿನ ನೀವು ಅಲಾರಾಮ್ ಇಟ್ಟರೂ ಸಹಿತ ಹೊಳಿ ಹೆಚ್ಚರಾಗೋದಿಲ್ಲ, ಅದು ಅಲಾರಾಮ್ ಹೊಡೆದು ಬಂದಾಗ್ಬಿಟ್ಟಿರ್ತೈತಿ. ಯಾಕಂತ ಕೇಳಿದ್ರೆ ನಮ್ಮ ಮೆದುಳು ಏನೈತಲ್ಲ ನಮ್ಮ ಬ್ರೈನು
ಈ ಎಲ್ಲರ ಜೊತೆ ಒಂದು ಬಂಧ ಏರ್ಪಟ್ಟಂಗೆ ಆಗಿಬಿಟ್ಟಿರ್ತೈತೆ ರೀ. ಅಂದರೆ ಅದು ಚಾಲೋ ಆಗೋದು ನಾವು ಹೇಳೋದು ಬಂದ್ ಮಾಡೋದು ಮಲಗೋದು, ಅದು ಚಾಲೋ ಆಗೋದು ನಾವು ಹೇಳೋದು ಬಂದ್ ಮಾಡೋದು ಮಲಗೋದು. ಮುಂದೆ ಬರ್ಬರ್ತಾ ಕ್ರಮೇಣ 10-15 ದಿನಕ್ಕೆ ಏನು ಮಾಡಿಬಿಡ್ತೈತೆ ಪಾತ್ ಕೇಳಿದಾಗ ನಮ್ಮ ಬ್ರೈನ್, ಏ ಇವನಿಗೆ ಎಷ್ಟು ಎಬ್ಸಿದ್ರೂ ಉಪಯೋಗ ಇಲ್ಲ, ಹೇಳ್ತಾನೆ ಬಂದ್ ಮಾಡ್ತಾನೆ ಮಲಗಿಸ್ತಾನೆ, ಹಾಗಾಗಿ ಇವನಿಗೆ ಎಬ್ಸೋದೇ ಬೇಡ ಅಂತ ಹೇಳಿ ವಿಚಾರ ಮಾಡಿದಾಗ ಏನಾಗ್ಬಿಡ್ತೈತೆ ಪಾತ್ ಕೇಳಿದಾಗ ಅದು ಅಲಾರಾಮ್ ಹೊಡೆದು 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 ಆಪ್ ಆಗಿರ್ತೈತಿ. ಬಟ್ ನಮಗೇನಾಗಿರಲ್ಲಪ್ಪ ಅಂತಂದರೆ ಎಚ್ಚರ ಆಗೋದಿಲ್ಲ. ಅದನ್ನೇ ಹೇಳ್ತೀನಿ ರೀ, ನೀವು ಕೆ ಎಸ್ ಅಧಿಕಾರಿ ಆಗಬೇಕು ಅಥವಾ ಪಿ ಎಸ್ ಐ ಆಗಬೇಕು ಏನೇ ಆಗಲಿ, ಒಟ್ಟಾರೆಗೆ ಯಾವುದೇ ಒಬ್ಬ ಅಧಿಕಾರಿ ಆಗಬೇಕಂತ ವಿಚಾರ ಮಾಡಿರಿ ಅಂದ ಬಳಿಕೆ, ಇವತ್ತಿನಿಂದ ನಾನು ಪ್ರಿಪ್ರೇಷನ್ ಮಾಡಬೇಕಂತ ಮಾಡೀನಿ 4 ಗಂಟೆ ಕತ್ತು ವಿಚಾರ ಮಾಡಿರಿ ಅಂದರೆ ಇವತ್ತಿನ ದಿವಸ ನಿರ್ಧಾರ ತೊಗೊಂಡಿರಿ, ಅದರ ಕಡಿತನೂ ನಿರ್ಧಾರ ಮಾಡಿರಿ. ಮಾಡಿ ನಾನು ಕಂಟಿನ್ಯೂಸ್ ದಿನಂಪ್ರತಿ 8-10 ಗಂಟೆ ಓದೇ ಓದ್ತೀನಿ ಅಂತ ತಿಳ್ಕೊರಿ, ಮಾಡಿರಿ, ಓದ್ಕೋತ ಹೋಗ್ರಿ. ಅವಾಗ ಆಟೋಮೆಟಿಕ್ ಆಗಿ ನೀವು ಏನಪ್ಪ ಅಂತಂದ್ರೆ ನೀವು ಅನ್ಕೊಂಡಿರ್ತಕ್ಕಂಥ ಸಾಧನೆ ಆಗೇ ಆಗ್ತದೆ ಅಂತ ಹೇಳ್ತೀನಿ. ಅಲ್ಲದೆ ನೀವು ಅನ್ಬೋದು, ಸರ್ ನಾನು ಎಷ್ಟೆಟ್ಟೋ ಓದ್ತೀನಿ ನೆನಪಿನಾಗೆ ಇರಂಗಿಲ್ಲ ರೀ. ನೆನಪಿನಾಗೆ ಇಟ್ಕೊಳ್ಳೋದು ಹೆಂಗೆ? ನಾನು ಹಲವಾರು ನಮ್ಮ ಕ್ಲಾಸ್ನಲ್ಲಿ ಕೇಳಿದಾಗ ಹಲವಾರು ವಿದ್ಯಾರ್ಥಿಗಳದ್ದು ಇದೇ ಸಮಸ್ಯೆ. ಸರ್ ಕರೀರಿ, ನೀವು ಹೇಳೋದೆಲ್ಲ ನಾವು ಓದಬೇಕಂತ ಮಾಡ್ತೇವೆ, ಓದ್ತೇವೆ ಸರ, ನೆನಪೇ ಇರಂಗಿಲ್ಲ, ಹೆಂಗೆ ಮಾಡೋದು? ನಾನು ಒಂದು ಮಾತು ಕೇಳ್ತೀನಿ, ಯಾಕಪ್ಪ ನೆನಪಿನಲ್ಲಿ ಉಳಿಯಂಗಿಲ್ಲ? ಈಗ ಒಂದು ನನ್ನ ಮೆಂಟಲ್ ಎಬಿಲಿಟಿ ಕ್ಲಾಸಲ್ಲಿ ಮೆಂಟಲ್ ಎಬಿಲಿಟಿ ಕ್ಲಾಸನ್ನು ಕೊಟ್ಟಿರ್ತೀನಿ ನಿಮಗೆ, ಒಂದು ಸಮಸ್ಯೆ ತಿಳಿಸಿರ್ತೀನಿ, ಅದೇ ಟೈಪ್ದು ಏನಪ್ಪ ತಮ್ಮ ಬೇರೆ ಬೇರೆ ನಂಬರನ್ನು ತೊಗೊಂಡು ಬಿಡಿಸ್ತೀರಿ, ಹಾಗಾದರೆ ಅಲ್ಲಿ ಕಲ್ತಿದ್ದನ್ನು ಅಲ್ಲಿ ನಿಮಗೆ ನೆನಪು ಬರುತ್ತೆ ತಾನೇ? ಅಥವಾ ಇವತ್ತು ಈಗ ನಾನು ಹೇಳಿದ್ದನ್ನು ಏನಾದರೂ ನೀವು ಕೇಳಿದ್ದು ನಾಳೆ ಕೇಳಿದ್ರೆ ಹೇಳಲಿಕ್ಕೆ ನಿಮಗೆ ನೆನಪಿರ್ತೈತಿ ತಾನೇ? ಅಂದ ಬಳಿಕ ನಿಮ್ಮಲ್ಲಿ ನೆನಪಿನಲ್ಲಿ ಉಳಿತಕ್ಕಂಥ ಸಾಮರ್ಥ್ಯ ನಿಮ್ಮ ಹತ್ರ ಆದಂತ ತಿಳ್ಕೊರಿ. ಅಲ್ಲದೆ ನೀವು ಹೆಂಗೆ ಓದಾಕತ್ತೀರಿ, ಏನು ಓದಾಕತ್ತೀರಿ ಅನ್ನೋದನ್ನು ವಿಚಾರ ಮಾಡಿ ಮೊದಲು. ಫಸ್ಟ್ ಓದೋದಂದರೆ ಬುಕ್ಕ ತೆಗೆದು ಸುಮ್ಮನೆ ಬಡ 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 ಓದ್ಬಿಟ್ರಲ್ರಿ, ಆದರೆ ಏನಪ್ಪ ಅಂತ ಅದನ್ನು ಮನಸ್ಸು ಕೊಟ್ಟು ಓದ್ರಿ. ನೀವು ಮನಸ್ಸು ಕೊಟ್ಟು ಓದಿದ್ದೇ ಅದರಲ್ಲಿ ಅದು ಯಾವುದೇ ವಿಷಯ ಇರಲಿ, ಅದು ಏನಾಗ್ಬಿಡ್ತೈತಪ್ಪ ಅಂತಂದರೆ ಈಸಿಯಾಗಿ ನಾಳೆ ಪ್ರಶ್ನೆ ಪತ್ರಿಕೆ ತೆಗೆದಾಗ ಆಟೋಮೆಟಿಕ್ಕಾಗಿ ನೆನಪು ಬರುತ್ತೆ. ಅಂದರೆ ಒಂದು ಏನಪ್ಪ ಅಂತಂದರೆ ಒಬ್ಬರು SSV-ಗಳಾದವ್ರು ಏನು ಹೇಳ್ತಾರೆ ಗೊತ್ತಾ, ಮಾರ್ಕೆಟ್ನಲ್ಲಿ ಸಿಗ್ತಕ್ಕಂಥ 10-20 ಬುಕ್ ಓದು ಬಲ್ಲಿ ಒಂದು ಅಥವಾ 2 ಬುಕ್ ಗುಡ್ ಇರತಕ್ಕಂಥ ಒಂದು 2 ಬುಕ್ ಏನಪ್ಪ ಅಂತ ಕಂಟಿನ್ಯೂಸ್ ಆಗಿ ಪ್ರಿಪ್ರೇಷನ್ ಮಾಡು ಅಂತ ಹೇಳ್ತಾರೆ. ಯಾಕಂದ್ರೆ ಮಾರ್ಕೆಟಲ್ಲಿ ಹಲವಾರು ಬುಕ್ ಸಿಗ್ತಾವೆ, ಬಟ್ ಗುಡ್ ಬುಕ್ಸ್ ಅನ್ನೋದು ಏನಪ್ಪ ಅಂತ ಕಡಿಮೆ. ಯಾಕಂದರೆ ಮಾರ್ಕೆಟಲ್ಲಿ ಬರೋದು ಭಾಳಷ್ಟು ಬರ್ತಾವೆ ರೀ, ಅದರಲ್ಲಿ ಒಳ್ಳೆಯ ಬುಕ್ಸ್ ಯಾವುದೋ ಅವುಗಳನ್ನು ಆಯ್ಕೆ ಮಾಡಿರಿ, ಪರ್ಫೆಕ್ಟಾಗಿ ಓದ್ರಿ, ಮನಸ್ಸನ್ನು ಕೊಟ್ಟು ಓದ್ರಿ, ಅವಾಗ ನೀವು ಯಶಸ್ವಿಗಳಾಗಲಿಕ್ಕೆ ಸಾಧ್ಯ ಆಗ್ತೈತಿ. ಅಲ್ಲದೆ ಸರ್ ಮನಸ್ಸು ಕೊಡಬೇಕಂದ್ರೆ ಹೆಂಗೆ ವಿಚಾರ ಅಂತ ಬರ್ತೈತಿ. ಮನಸ್ಸು ಕೊಡಬೇಕಂದ್ರೆ ಸರ್ ನಾವು ಹೆಂಗೆ ವಿಚಾರ ಮಾಡಬೇಕ್ರಿ ಅಂತ ವಿಚಾರ ಮಾಡಿದ್ರೆ ಇನ್ನೊಂದು ಪಾಯಿಂಟ್ ಹೇಳ್ತೀನಿ ನಿಮಗೆ, ನಿಮ್ಮ ಮನೆಯ ಬಗ್ಗೆ ನೀವು ವಿಚಾರ ಮಾಡಿರಿ. ನನ್ನ ಆರ್ಥಿಕ ಪರಿಸ್ಥಿತಿ ಹೆಂಗೈತಿ? ನಾನು ಓದಿ ಒಂದು ಹುದ್ದೆಯನ್ನು ಗಿಟ್ಸ್ಕೊಂಡಪ್ಪ ಅಂತ ನನ್ನ ಮನೆಯ ಆರ್ಥಿಕ ಪರಿಸ್ಥಿತಿ ಏನು ಸುಧಾರಣೆ ಆಗ್ಬೋದು? ನನ್ನ ತಾಯಿ ತಂದೆ ಯಾವ ಮಟ್ಟದಲ್ಲಿದ್ದಾರೆ? ನಾನೇನಪ್ಪ ಅಂತ ಈ ಹುದ್ದೆಯನ್ನು ಪಡ್ಕೊಳ್ಳೋದ್ರಿಂದ ನನಗೆ ಆಗ್ತಕ್ಕಂಥ ಲಾಭ ಏನು, ಅಥವಾ ಈ ಹುದ್ದೆ ಪಡೆದಾಗ ಸಮಾಜ ನನಗೆ ಕೊಡ್ತಕ್ಕಂಥ ಗೌರವವೇನು, ಇಂಥವು ಪಾಸಿಟಿವ್ ಥಿಂಕನ್ನು ವಿಚಾರ ಮಾಡಿ. ಇಂಥ ಪಾಸಿಟಿವ್ ಥಿಂಕ್ ವಿಚಾರ ಮಾಡ್ಕಿಸಿದರೆ ನೀವು ಓದ್ಕೋತ ಹೋದ್ರೆ ತಿಳ್ಕೊರಿ, ಯಾವುದೇ ಹುದ್ದೆಯನ್ನು ಏನಪ್ಪ ಅಂತಂದ್ರೆ ಆರಾಮಾಗಿ ನೀವು ಕ್ಯಾಚ್ ಮಾಡ್ಬೋದು ರೀ, ನನ್ನ ಅಭಿಪ್ರಾಯ ಇದು. ಅಲ್ಲದೆ ಕೆಲವೊಬ್ಬರು ಏನಪ್ಪ ಅಂತ ಟೈಮ್ ಟೇಬಲ್ ಹಾಕಬೇಕು, ಓದಬೇಕು, ಇದೇ ಟೈಮ್ ನಿಮ್ಮ ನಿಮ್ಮ ಟೈಮ್ ಟೇಬಲ್ ನಿಮಗೆ ಯಾವಾಗ ಕರೆಕ್ಟ್ ಅನ್ನಿಸ್ತದೋ ಅವಾಗ ಮಾಡಿ. ಅಲ್ಲದೆ ನೆಸಕಿನ ವೇಳೆಯಲ್ಲಿ ಏನಬೇಕು ಅಂತ ಯಾಕೆ ಹೇಳ್ತೇವಪ್ಪ ಅಂತಂದಾಗ, ನಾನು ಮೊದಲು ಹೇಳಿದ ಹಾಗೆ ಏನಪ್ಪ ಅಂತ ಒಂದು ಭ್ರಮಿ ಮುಹೂರ್ತ ಅಂತ ಬರ್ತೈತೆ ರೀ. ಅಂದರೆ ಆ ವೇಳೆಯಲ್ಲಿ ಏನಪ್ಪ ಅಂತಂದ್ರೆ ಪ್ರಶಾಂತ ವಾತಾವರಣ ಇರ್ತೈತಿ. ನಾವು ಏನಪ್ಪ ಅಂತಂದ್ರೆ ಯಾವುದೇ ಓದಿದ್ರು ಏನಪ್ಪ ಅಂತಂದ್ರೆ ನಮಗೆ ನೆನಪಿನಲ್ಲಿ ಉಳಿತಕ್ಕಂಥದ್ದು ಚಾನ್ಸಸ್ ಜಾಸ್ತಿ ರೀ ಮಾರ್ನಿಂಗ್. ಹಾಗಾಗಿ ನೆಸಕಿನ ಒಳಗಡೆ ಹೇಳ್ರಿ, ನೆಸಕಿನ ವೇಳೆ ಎಜುಕೇಶನ್ ಅಂದ್ರೆ ಓದ್ರಿ ಅಂತ ಹೇಳ್ತಿರ್ತಾರೆ ಹಿರಿಯರೆಲ್ಲರನ್ನು. ಅಲ್ಲದೆ ಮತ್ತೆ ಇನ್ನೊಂದು ಪಾಯಿಂಟು ಏನಪ್ಪ ಅಂತಂದಾಗ, ಸರ್ ಈಗ ನಾನು ನಿಮಗೆ ಒಂದು ಮಾತನ್ನು ಕೊಡ್ತೀನಿ, ಒಂದು ಟೆಕ್ನಿಕ್ ಒಂದು ವರ್ಡ್ ಹೇಳ್ತೀನಿ ನೋಡಿ. ನಿಮ್ಮ ತರಗತಿಯಲ್ಲಿ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಈ ಎ ಅನ್ನೋ ವ್ಯಕ್ತಿ ಈಗ ಒಂದು ಟೆಸ್ಟ್ ತೊಗೊಂಡ್ರೆ 80 marks ತೊಗೋತಾನೆ. ಈ ಬಿ ಅನ್ನೋ ವ್ಯಕ್ತಿ ಏನಪ್ಪ ಅಂತ ಟೆಸ್ಟ್ ತೊಗೊಂಡ್ರೆ ಇವನು 50 marks ತೊಗೋತಾನೆ. ಇಲ್ಲಿ ವಿಚಾರ ಮಾಡಿ ಸರ್, ಎ ಅನ್ನೋ 80 ತೊಗೊಂಡನಪ್ಪ ಅಂತಂದ್ರೆ ಬಿ ಅನ್ನೋಕಿನ ಶಾಣೆ ಅದನ್ನು ದಡ್ಡದನು. ಸರ್ ಇದೇ ಅಂತಂದ್ರೆ ಈಜಿ ರೀ, ಎ ಅನ್ನೋ ಶಾಣೆ ಅದ, ಅವ್ನು ಶಾಣೆ ಯಾಕದಪ್ಪ? ಏ ಇಲ್ರಿ ಸರ್, ಅವ ಸಿಟಿಯಾಗ ಕಲ್ತಾನ ರೀ, ಸಿಟಿಯಾಗ ಬೆಳ್ದಾನೆ ಸರ್, ಸಿಟಿಯಾಗ ಎಲ್ಲಾನು ಪಡ್ಕೊಂಡಾನ ರೀ, ಅದಕ್ಕೆ ಶಾಣೆ ಅದಾನ. ನೋ, ನಿಜವಾಗ್ಲೂ ಹೇಳ್ತೀನಿ ರೀ, ನಮ್ಮಂಥ ಹಳ್ಳಿ ಯುವಕರು ಏನಪ್ಪ ಅಂತಂದ್ರೆ ಯಾರಿಗೇನು ನಾವು ಕಡಿಮೆ ಇಲ್ಲ, ನಾವು ಏನಪ್ಪ ಅಂತಂದ್ರೆ ಸಾಧನೆ ಮಾಡ್ಬೋದು. ಎಷ್ಟೋ ಫಲಿತಾಂಶಗಳನ್ನು ನೋಡ್ರಿ, ಹಳ್ಳಿಯವರು ಏನಪ್ಪ ಅಂತ ಹಲವಾರು ಏನಪ್ಪ ಅಂತಂದ್ರೆ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆಯನ್ನೇ ಮಾಡಿದ್ದಾರೆ. ಅಲ್ಲದೆ ಇಲ್ಲಿ ಎ ಅಂತಕ್ಕಂಥ ವ್ಯಕ್ತಿ ಬಿ ಅನ್ನಕ್ಕಂತಕ್ಕಂಥ ವ್ಯಕ್ತಿಕ್ಕಿನ ಜಾಣ ಯಾಕದಾನಂದ್ರೆ ಒಂದೇ ಒಂದು ಡಿಫ್ರೆನ್ಸ್ ಇರ್ತೈತಿ ರೀ, ಏನೂ ಇರಲ್ಲ ನೋಡಿರಿ. ಇವ ಎ ಅಂತಕ್ಕಂಥ ವ್ಯಕ್ತಿ ಏನಪ್ಪ ಅಂತಂದ್ರೆ ಒಂದು ದಿನಕ್ಕೆ 8 ಗಂಟೆ ಓದ್ತಿರ್ತಾನೆ, ಈ ಬಿ ಅಂತಕ್ಕಂಥ ವ್ಯಕ್ತಿ ಒಂದು ದಿನಕ್ಕೆ ಏನು ಮಾಡ್ತಿರ್ತಾನಪ್ಪ ಅಂತಂದ್ರೆ 5 ಗಂಟೆ ಓದ್ತಿರ್ತಾನೆ ರೀ. ನೋಡಿ, ಇವ 8 ತಾಸು ಓದ್ತಿರ್ತಾನೆ, ಯಾರಿ ಎ ಅಂತಕ್ಕಂಥ ವ್ಯಕ್ತಿ 8 ಗಂಟೆ ಓದ್ತಾನೆ ಒಂದು ದಿನಕ್ಕೆ, ಬಿ ಏನೋ ಎಷ್ಟು ಗಂಟೆ ಓದ್ತಾನೆ? 5 ಗಂಟೆ ಓದ್ತಾನೆ.
ಹಾಗಾದ್ರೆ ಒಂದು ದಿನಕ್ಕೆ ಇಬ್ಬರು ನಡುವರ್ಕ ಎಷ್ಟು ಗಂಟೆ ಗ್ಯಾಪ್ ಐತ್ರಿ? 3 ಗಂಟೆ ಗ್ಯಾಪ್. ಅಂದ್ರೆ ಬಿ ಅಂತಕ್ಕಂತ ವ್ಯಕ್ತಿಗಿಂತ ಈ ವ್ಯಕ್ತಿ ಎಷ್ಟು ಗಂಟೆ ಜಾಸ್ತಿ ಓದ್ತಾನೆ ಅನ್ನಂಗೈತ್ರಿ? 3 ಗಂಟೆ ಅಂತ ಹೇಳ್ತೇವೆ ನೋಡ್ರಿ. ಇವ ಒಂದು ದಿನಕ್ಕೆ ಏನಪ್ಪ ಅಂತ 3 ತಾಸು ಓದ್ತಾನಪ್ಪ ತಂದ ಬೆಳಕ ಒಂದು ವಾರಕ್ಕೆ ಎಷ್ಟಾಯ್ತ್ರಿ? 7 × 3 = 21 ತಾಸು ಇವ ಏನಪ್ಪ ಅಂತಂದ್ರೆ ಹೆಚ್ಚಿಗೆ ಓದ್ತಾನೆ ಅನ್ನಂಗ. ಏ ವ್ಯಕ್ತಿ ಎಷ್ಟು ತಾಸು ರೀ? 21 ತಾಸು ಹೆಚ್ಚಿಗೆ ಓದ್ತಾನೆ. ಅಂದ್ರೆ ಎ ಅಂತಕ್ಕಂಥ ವ್ಯಕ್ತಿ ಬಿ ಅಂತಕ್ಕಂಥ ವ್ಯಕ್ತಿಗಿಂತ 21 ತಾಸು ಬರೀ ಒಂದು ವಾರನಾಗೂ ಹೆಚ್ಚಿಗೆ ಓದ್ತಾನೆ 21 ತಾಸು ಪ ತಂದಾಗ. ಹಾಗಾಗಿ ಈ ವ್ಯಕ್ತಿ ಮಾರ್ಕ್ಸ್ ಹೆಚ್ಚಿಗೆ ತಗೊಳ್ಳೋದಕ್ಕೆ ಸಾಧ್ಯ ಯಾಕಾಗುದಿಲ್ಲ? ನಂದು ಈ ಪ್ರಶ್ನೆ ರೀ. ನಾನು ಇನ್ನೊಂದು ಹೇಳ್ತೀನಿ ನಿಮಗೆ. ಸರ್ ಏನು ಮಾಡೋದ್ರಿ, ಎಲ್ಲ ಹನಿ ಬರ ನೋ ಹನಿ ಬರ ಅಂತ ಯಾವತ್ತೂ ಅನ್ನಕ್ಕೆ ಹೋಗಬೇಡ್ರಿ, ಪ್ರಯತ್ನ ಮಾಡಿರಿ. ಒಂದು ವೇಳೆ ಒಬ್ಬರು ಒಂದು ಎಲ್ಲೋ ಓದಿದ್ದೆ ನೆನಪು ನನಗೆ, ಸರ್ ಗೌರ್ಮೆಂಟ್ ಜಾಬ್ ಸಿಗಬೇಕನ್ನೋದು ಅವರವ್ರ ಹಣಿ ಬರ್ರಿ ಅಂತ ಹೇಳಿದ್ದಾರೆ. ಹೌದು, ಓಕೆ, ಹೀಗೆ ಹೇಳಿದಾರ. ಆದರೆ ನಮ್ಮ ಹಣಿ ಬರದಲ್ಲಿ ಪ್ರಯತ್ನ ಪಟ್ಟರೆ ನಿನಗೆ ಸರ್ಕಾರಿ ಕೆಲಸ ಸಿಗುವುದು ಅಂತೇಳಿ ನಮ್ಮ ಹಣಿ ಬರದ ಬರೆದಿತ್ತು ಅಂದ್ರೆ ಹೇಗೆ ಅಂತೀನಿ. ಇದು ಕೌಟಿಲ್ಯನ ಯಾರೋ ಹೇಳಿದ್ದು ಒಳ್ಳೆಯದು, ನಾನು ಓದಿದ್ದೀನಿ ಎಲ್ಲೋ. ಅಂದರೆ ಪ್ರಯತ್ನ ಪಟ್ಟರೆ ಗೌರ್ಮೆಂಟ್ ಆರ್ಡರ್ ಸಿಗ್ತೈತಪ್ಪ ಅಂತ ಬರೆದಿತ್ತು ಅಂದರೆ ನಾವು ಪ್ರಯತ್ನ ಯಾಕೆ ಮಾಡಬಾರ್ದ್ರಿ? ಪ್ರಯತ್ನ ಮಾಡಿದ್ರೆ ಸತತವಾಗಿ ನಮ್ಮ ಹತ್ರ ಸಮರ್ಥ್ಯ ಐತಿ, ನಾನು ಗೆದ್ದೇ ಗೆದ್ದೀನಿ, ನಾನು ಈ ಸರಿ ಗೆದ್ದು ತೋರಿಸ್ತೀನಿ ಅಂತಕ್ಕಂಥ ಒಂದು ದೃಢವಾದ ನಂಬಿಕೆ ಇಡ್ರಿ. ಎಜುಕೇಶನ್ ಕಂಟಿನ್ಯೂಸ್ ಆಗಿ ಸ್ಟಡಿ ಮಾಡ್ಕೋತ ಹೋಗ್ರಿ, ನಿಮ್ಮ ಮುಂದೆ ಯಾರೂ ನಿಂದ್ರಂಗಿಲ್ಲರಿ, ನೆನ್ಪಿಟ್ಕೊಳ್ಳಿ. ನೋಡಿ, ನಾವು ಬಿದ್ದಾಗೆ ಏನಪ್ಪ ಅಂತಂದ್ರೆ ನಗ್ತಕ್ಕಂಥ ಜನ ಜಾಸ್ತಿ, ಬಹಳಷ್ಟು ಜನ ಹೇಳ್ತೀನಿ ನಿಮಗೆ, ಯಾರೂ ನಿಮ್ಮನ್ನು ಸಂತೈಸುವುದಿಲ್ಲ. ಆದರೆ ನಾವು ಗೆದ್ದಾಗ ಅದೇ ನಗು ಜನ ನಮ್ಮ ಹಿಂದೆ ಬರ್ತಾರೆ. ಈ ಟೈಪ್ ಐತಿ ಸೊಸೈಟಿ. ಇಂಥ ಸೊಸೈಟಿ ಈ ಟೈಪ್ ಐತಪ್ಪ ಅಂತಂದರೆ ಈ ಸೊಸೈಟಿ ಬಿಟ್ಟು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಸೊಸೈಟಿಯಲ್ಲೇ ಬದುಕಬೇಕು. ಸೊಸೈಟಿಯಲ್ಲೇ ಬದುಕಬೇಕಂದ್ರೆ ನಾವು ಗೆಲ್ಲಬೇಕು. ಗೆಲ್ಲಬೇಕು ಅಂದರೆ ಸ್ಟಡಿ ಮಾಡಬೇಕು. ಸ್ಟಡಿ ಮಾಡಬೇಕು ಅಂದರೆ ಮನಸ್ಸನ್ನು ಕಂಟ್ರೋಲ್ ಮಾಡಬೇಕು. ನೀವು ಏನಿಲ್ಲ ರೀ, 5 ರಿಂದ 6 ತಿಂಗಳ ಮನಸ್ಸನ್ನು ಕಂಟ್ರೋಲ್ ಮಾಡ್ಕೊಳ್ಳಿ. ಕಂಟ್ರೋಲ್ ಮಾಡ್ಕೊಂಡು ನಾನು ಮಾಡೇ ತೀರ್ತೀನಿ ಅಂತ ಹೋಗ್ರಿ. ಪಾಸಿಟಿವ್ ಥಿಂಕಿಂಗ್ ಓನ್ಲಿ, ನಾನು ಮಾಡೇ ತೀರ್ತೀನಿ. ಮತ್ತು ಇನ್ನೊಂದು ಹೇಳ್ತೀನಿ ಸರ್, ಹಲವಾರು ವಿಷಯಗಳು ಕಾಂಪಿಟೇಟಿವ್ ಎಕ್ಸಾಮ್ ಅಂದಾಗ, ಸಿ ಇ ಟಿ ಅಂದಾಗ ಇಂತಿಷ್ಟೇ ವಿಷಯ ಅಂತ ಹೇಳಕ್ಕೆ ಬರಂಗಿಲ್ಲ. ಇಂಟೆಲಿಜಿಬಿಲಿಟಿ ಬರ್ತೈತಿ, ಜಿ ಕೆ ಬರ್ತೈತಿ, ಮ್ಯಾಥ್ಸ್ ಬರ್ತೈತಿ, ಐ ಸಿ ಬರ್ತೈತಿ, ಅಲ್ಲಿ ಸೈನ್ಸ್ ಬರ್ತೈತಿ, ಬಯೋಲಜಿ, ಫಿಸಿಕ್ಸು, ಕೆಮಿಸ್ಟ್ರಿ, ಜಾಗ್ರಫಿ ಎಲ್ಲನೂ ಬರ್ತವೆ. ಇದರಲ್ಲಿ ನಿಮಗೆ ಯಾವ ವಿಷಯಗಳು ಕಠಿಣ ಅದಾವಂತಿರಲ್ಲ, ಅವುಗಳನ್ನು ಸ್ವಲ್ಪ ಜಾಸ್ತಿ ಪ್ರಾಕ್ಟೀಸ್ ಮಾಡಿ. ಕೆಲವೊಬ್ರು ಹೆಂಗಪ್ಪ ಅಂತಂದ್ರೆ ತಮಗೆ ಯಾವಾಗ ಈಜಿ ಇರ್ತದಲ್ರಿ, ಚಂತನನು ಒಳ್ಳೆ ಬಿಳಿ ಅದನ್ನೇ ಓದ್ತಿರ್ತಾರೆ. ಒಂದು ವಿಷಯನೇ ನಮಗೆ ಈಜಿ ಆದಂಥ ಕಂಟಿನ್ಯೂಸ್ ಆಗಿ ಅದೇ ಓದಿದ್ರೆ ನಾಳೆ ಬರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಎಲ್ಲ ವಿಷಯಗಳನ್ನು ಒಳಗೊಂಡು ಬಂದಿರ್ತೈತಿ. ಹಾಗಾಗಿ ನಿಮಗೆ ಯಾವಾಗ ಕಠಿಣ ಅನಿಸ್ತೈತಿಲ್ಲ ಅದಕ್ಕೆ ಜಾಸ್ತಿ ಒತ್ತನ್ನು ಕೊಡ್ರಿ, ಅವಾಗ ಈಜಿ ಆಗ್ತೈತಿ. ನಿಮಗೆ ಏನಾದರೂ ಮ್ಯಾಥಮೆಟಿಕ್ಸ್ ಪ್ರಾಬ್ಲಮ್ ಇತ್ತು ಅಂದರೆ ಆ ಸ್ಟೆಪ್ಪಲ್ಲಿ ಎಲ್ಲಿ ನಿಮಗೆ ಡೌಟ್ ಬರ್ತೋ ಅದನ್ನು ಕ್ಲಿಯರ್ ಮಾಡ್ಕೊಡಿ, ಮಾಡ್ಕೊಂಡ್ರಿ ಅಂದರೆ ಅದನ್ನು ಈಸಿ ಆಗ್ತೈತಿ. ಅಲ್ಲದೆ ನಾನು ಹೇಳೋದು ಒಂದೇ ಒಂದು, ನನ್ನ ಎಲ್ಲ ಸ್ಪರ್ಧಾ ಮಿತ್ರರಿಗೂ ನನ್ನ ಎಸ್ ಪಿ ಕೆ ಜಿ ಕೆ ವರ್ಡ್ ಕಡೆಯಿಂದ ಒಂದೇ ಒಂದು ವರ್ಡ್ ಹೇಳ್ತೀನಿ, ನೀವು ಸತತವಾಗಿ ಅಧ್ಯಯನ ಮಾಡಿರಿ, ನಿಮ್ಮ ಹತ್ರ ಆ ಸಾಮರ್ಥ್ಯ ಐತಿ, ನೀವು ಗೆದ್ದೇ ಗೆಲ್ತೀರಿ ಅಂತಕ್ಕಂಥ ನಂಬಿಕೆ ನನ್ನ ಹತ್ರ ಐತಿ. ಆದರೆ ಒಂದು ಮಾತು ಹೇಳ್ತೀನಿ, ನೀವು ಗೆಲ್ಲೋವರೆಗೂ ಓದ್ಲಾಕ ಕುಂತ್ರಿ ಅಂದರೆ, ಸ್ಟಡಿ ಮಾಡಬೇಕಂತ ನಿರ್ಧಾರ ಮಾಡಿದ್ರಿ ಅಂದರೆ ಗೆಲ್ಲೋವರೆಗೂ ಹಳ್ಳಿ ನೋಡೋಕೋಬೇಡಿ. ನಂದು ಇದು ಒಂದೇ ಒಂದು ಕೋರಿಕೆ, ನೀವೆಲ್ಲರೂ ಓದ್ರಿ. ನಿಮಗೇನಾದರೂ ಬೇಕಾದ ಸಹಾಯ ಸಹಕಾರ, ಯಾವ ಟೈಪ್ ಸ್ಟಡಿ ಅನ್ನೋದಕ್ಕೆ ಯಾವಾಗಲೂ ನನ್ನದು ಬ್ಲಾಸ್ಪಾಟ್ ಆಗಿರ್ತಕ್ಕಂಥ ನಂದು ಎಸ್ ಪಿ ಕೆ ಜಿ ಕೆ ವರ್ಲ್ಡ್ ನಿಮ್ಮ ಹಿಂದೆ ಇರ್ತೈತಿ ಅಂತ ಹೇಳುತ್ತಾ, ಅಲ್ಲದೆ ಮುಂದಿನ ಮೋಟಿವೇಶನ್ ಕ್ಲಾಸ್ನಲ್ಲಿ ಬೇರೆ ವಿಷಯದ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳುತ್ತಾ ಇವತ್ತಿನ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ.